ಕಂಟೆಂಟ್ ಅಂದ್ರೆ ನಾವು ಕತೆ ಸ್ಟೇಜಿಂದ ಅನ್ಕೊಂಡಿರ್ತೀವಲ್ಲ, ಈ ಥರ ಸೀಕ್ವೆನ್ಸ್ ಹಿಂಗಿರುತ್ತೆ, ರಿಯಾಕ್ಷನ್ ಇರಬಹುದು, ಜನಕ್ಕೆ ಇದಿಷ್ಟ ಆಗ್ಬೋದು ಅಂತ. ಸೊ ನಮ್ಮ ಅನಿಸಿಕೆಗೆ ತಕ್ಕಂಗೆ ಅಥವಾ ಅನಿಸಿಕೆನ ಮೀರಿ ಅವರ ರೆಸ್ಪಾನ್ಸ್ ಆಗಲಿ, ಆ ಸ್ಪಂದನೆ ಆಗಲಿ, ತುಂಬ ತುಂಬ ಖುಷಿ ಕೊಡುತ್ತೆ. ಆ್ಯಂಡ್ ಹೆಂಗೆಂದರೆ ಒಂದು ಇಂಟ್ರಡಕ್ಷನ್ಗೆ ಅವರು ಶಿಳ್ಳೆಯಿಂದ ಶುರು ಮಾಡೋದಾಗಲಿ, ಆ ಒಂದಷ್ಟು ಕ್ವರ್ಕಿ ವಿಟಿ ಲೈನರ್ಸ್ಗೆ ಅವರು ಕೇಕೆ ಹೊಡೆಯೋದಾಗಲಿ, ಅಲ್ಲಿಂದ ಪಿನ್ ಡ್ರಾಪ್ ಸೈಲೆನ್ಸ್ ಆಗ್ತಾರೆ, ಒಂದಷ್ಟು ಜನ ಕಣ್ಣಲ್ಲಿ ನೀರು ಹಾಕ್ತಿದ್ದಾರೆ ಎಮೋಷ್ನಲ್ ಸೀಕ್ವೆನ್ಸ್ಗೆ. ಆ ಇಂಟರ್ವಲ್ ಬ್ಯಾಂಗ್ವರೆಗೂ ಒಂದು ರೀತಿ ಇದ್ದರೆ, ಇಂಟರ್ವಲ್ ಬ್ಯಾಂಗ್ ಆದ ನಂತರ ಜನರ ರಿಯಾಕ್ಷನ್ ಟೋಟಲ್ ಆಗಿ ಅವರು ಅಂದರೆ ಆ ಸಿನಿಮಾ ಒಳಗೆ ಹೋಗ್ಬಿಡ್ತಾ ಇದ್ದಾರೆ. ಆ್ಯಂಡ್ ಅವರು ಒಂದೊಂದು ಪಾಯಿಂಟ್ ಈ ಥರ ಮೆನ್ಷನ್ ಮಾಡಿ ನಮ್ಮ ಹತ್ರ ಮಾತಾಡಿದಾಗ ತುಂಬ ತುಂಬ ಖುಷಿ ಆಗುತ್ತೆ, ಒಂದು ಸಾರ್ಥಕತೆ ಅನಿಸುತ್ತೆ. ಕೆಲವೊಬ್ರು ಹೇಳ್ತಾ ಇದ್ರು ಅಮೃತಧಾರ ಆದಮೇಲೆ ಆ ಥರದ್ದೊಂದು ಅನಿಸ್ತು ನಮಗೆ ಅಂತ, ಗಂಡ ಹೆಂಡತಿ ನಡುವಿನ ಆ ರಿಲೇಷನ್ಶಿಪ್. ಸೊ ಅದೇ ತುಂಬ ಕನೆಕ್ಟ್ ಆಗಿರೋದು ಅಂದರೆ ಅಮೃತಧಾರೆ ನಾನು ತುಂಬ ತುಂಬ ಇಷ್ಟಪಟ್ಟಂಥ ಒಂದು ಸಿನಿಮಾ. ಆ ಥರ ಅಂದರೆ ಫ್ಯಾಮಿಲಿ ಆ್ಯಂಡ್ ಫ್ಯಾಮಿಲಿ ಎಮೋಷನ್ಸ್ ಅಂತ ಬಂದಾಗ ನಮಗೆ ಗಂಡ ಹೆಂಡತಿ ಅಂದರೆ ಇದು ಪ್ರೀತಿ ಮಾಡಿದ್ರು ಇಷ್ಟಪಟ್ಟರು ಅನ್ನೋದಷ್ಟೇ ಅಲ್ಲದೆ, ಇಷ್ಟಪಟ್ಟ ನಂತರ ಮದುವೆ ಆದರು ಅನ್ನೋದಷ್ಟೇ ಅಲ್ಲದೆ, ಆ ನಂತರದ ಒಂದು ಫ್ಯಾಮಿಲಿ ಜರ್ನಿ ಅನ್ನೋದೇನಿದೆ ಅದು ನಮಗೆ ಯಾ ಆ ಕಂಪ್ಯಾರಿಸನ್ ಪ್ರಾಬಬ್ಲಿ ಅದರಿಂದ ಬಂದಿರ್ಬೋದು, ಅಮೃತಧಾರೆ ಕಂಪ್ಯಾರಿಸನ್ ಆ್ಯಂಡ್ ಅಲ್ಲಿ ಮ್ಯಾರಿಡ್ ಲೈಫ್ ಅಂತ ಏನಿದೆಯಲ್ಲ ಅದನ್ನು ಅವರು ತುಂಬ ಚೆನ್ನಾಗಿ ತೋರಿಸಿದ್ರು. ಆ ನಂತರ ಇವಾಗ ನಮ್ಮ ಸಿನಿಮಾದಲ್ಲಿ ಆ ಥರದ ಒಂದು ಜರ್ನಿ ಇದೆ, ಅದನ್ನ ರಿಲೇಟ್ ಮಾಡ್ಕೋತಿದ್ದಾರೆ ಅಂದಾಗ ಫೀಲ್ಸ್ ನೈಸ್. ಅಂದರೆ ಒಳ್ಳೆಯ ಸಿನಿಮಾ ಹೋಲಿಸಿದಾಗ ಯಾವಾಗಲೂ ಖುಷಿನೇ ಅಲ್ಲ. ಸೊ ಅಂದರೆ ಅಫ್ಕೋರ್ಸ್ ಅಮೃತಧಾರೆ ನನಗೆ ಇಷ್ಟವಾದ ಸಿನಿಮಾ, ಬಟ್ ಆ ಒಂದು ಜಾನ್ರ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಅದು ಒಂದು ಒಂದೊಳ್ಳೆ ಪ್ರಯತ್ನ. ಸರ್ ನಿನ್ನೆ ಮಾರ್ನಿಂಗ್ ಶೋ ಆದಮೇಲೆ ಎಲ್ಲೆಲ್ಲಿ ಬೇರೆ ಕಡೆ ಏನಾದ್ರು ಡೇಟ್ ವಿಸಿಟ್ ಮಾಡಿದ್ರೆ ಮತ್ತೆ ಡಿಸ್ಟಿಕ್ ಅಲ್ಲೆಲ್ಲ ಹೆಂಗಿದೆ ಸರ್? ನಿನ್ನೆ ಓಪನಿಂಗೇನೆ ಒಂದಷ್ಟು ಕಡೆ ಹೌಸ್ಫುಲ್ ಆಗಿತ್ತು, ಮಂಗಳೂರು ಮೈಸೂರು ಈ ಕಡೆ ಎಲ್ಲ. ಮಾರ್ನಿಂಗ್ ಶೋ ಅನುಪಮ ನೋಡಿ ಅಲ್ಲಿಂದ ಪ್ರಸನ್ನ ಹೋಗಿದ್ವಿ, ಪ್ರಸನ್ನಿಂದ ಜಿ ಟಿಗೆ ಬಂದ್ವಿ, ಜಿ ಟಿಯಿಂದ ನೆಕ್ಸ್ಟ್ ಅಲ್ಲಿ ಬೆಂಗಳೂರು ಅಂದರೆ ಕನಪುರ ರೋಡ್ ಫೋರಮ್ ಮಾಲ್. ಸೊ ಇಲ್ಲೆಲ್ಲ ಹೋಗಿದ್ವಿ, ಫುಲ್ ಹೌಸ್ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಆ ಫುಲ್ ಹೌಸ್ ಇದ್ದಾಗ ನಾವು ಹೋಗಿ ಅವ್ರಿಗೆ ಒಂದು ಕೈಂಡ್ ಜೆಸ್ಚರ್ ಅಷ್ಟೇ, ಒಂದು ಥ್ಯಾಂಕ್ ಮಾಡೋದಕ್ಕೆ ಹೋಗೋದು. ಅಲ್ಲಿ ಅವರ ಅದೇ ಎಲ್ಲದಕ್ಕಿಂತ ತುಂಬ ಖುಷಿ ಕೊಡ್ತಿರೋದು ಎಲ್ಲ ಕಡೆ ನೋಡಿದವರೆಲ್ಲ ಹೇಳ್ತಿರ್ತಕ್ಕಂಥ ಮಾತುಗಳು ಆ್ಯಂಡ್ ಜನ ಸಬ್ಜೆಕ್ಟ್ಗೆ ಕನೆಕ್ಟ್ ಆಗಿರೋ ರೀತಿ, ಇವುಗಳು ನಮಗೆ ತುಂಬ ಅಂದರೆ ಹಿತ ಅನಿಸುತ್ತೆ. ರೀಸನ್ ಬೀಯಿಂಗ್ ಈಗ ಒಂದು ಕಂಟೆಂಟ್ ಹೇಳಿ ಆ ಕಂಟೆಂಟ್ ಅರ್ಥ ಆಗದೆ ಈಗ ಬರೀ ಫೈಟ್ ಚೆನ್ನಾಗಿದೆ ಸಾಂಗ್ ಚೆನ್ನಾಗಿದೆ ಅಂದ್ಬಿಟ್ಟು ನಮಗೆ ಅದು ಸಮಾಧಾನ ಕೊಡಲ್ಲ. ಕಂಟೆಂಟ್ ಬಗ್ಗೆ ಯಾವಾಗ ಜನ ಮಾತಾಡ್ತಾರೆ ದೆನ್ ದಟ್ ಮೀನ್ಸ್ ನಾವು ತಲುಪ್ತಾ ಇದ್ದೀವಿ ಅಥವಾ ನಮ್ಮ ಉದ್ದೇಶ ತಲುಪಿದೆ ಅಂತ. ಸರ್ ಇವತ್ತು ರಿಲೀಸ್ ಆಗಿದ್ದೇನೆ, ಇವತ್ತು ಔಟ್ಫುಲ್ ಆಗಿ ಒಳ್ಳೆ ರೆಸ್ಪಾನ್ಸ್ ಅಂತ ಪಡಿತಾ ಇದೆ, ಈ ರೆಸ್ಪಾನ್ಸ್ ಮತ್ತೆ ಬೇಜಾರು ಅಂದ್ರೆ ಯಾಕೆ ಬೇಜಾರು ಅಂತ ಅವಾಗಲೇ ನೋಡಿ ಬೇಜಾರು ಇದೆ ಅಂತ. ಬೇಜಾರು ಇರೋದು ಅಂದ್ರೆ ಒಂದಷ್ಟು ಬರೀ ನಾವು ಬೇಡದ ವಿಷಯಗಳು ಅಥವಾ ಕೆಲವೊಂದು ಕಡೆ ನಮ್ಮನ್ನು ಕುಗ್ಸೋ ವಿಷಯಗಳು ಆ್ಯಂಡ್ ಅಂದರೆ ತುಂಬ ದೊಡ್ಡ ಬೇಜಾರು ಎಲ್ಲದಕ್ಕಿಂತ ಏನಂದರೆ ಥಿಯೇಟ್ರ್ ಜನ ಬರ್ತಿಲ್ಲ ಅಂತ, ಜನ ಬರ್ತಿಲ್ಲ ಥಿಯೇಟ್ರ್ ಮುಚ್ಚಿದೆ, ಇದನ್ನು ಪದೇ ಪದೇ ಹೇಳಿ ಏನಕ್ಕೆ ಈಗ ಇವರೆಲ್ಲ ಬಂದವರು ಜನ ತಾನೆ. ಸೊ ಆದರೆ ಯಾವಾಗಲೂ ಒಂದು ಮಿತಿಮೀರಿ ಕನ್ಸಿಡರ್ ಅದೇ ಸಿಚುವೇಶನ್ಲ್ಲಿ ಇದ್ದೀವಿ, ಬಟ್ ಅದನ್ನು ಹೇಳಿ ಇನ್ನೂ ಕುಗ್ಸೋದಕ್ಕಿಂತ ಸ್ಪೀಕ್ ಒಳ್ಳೆ ವಿಷಯಗಳನ್ನ ಹರಡೋಣ. ಥಿಯೇಟರ್ ಮುಚ್ಚಿದೆ ಅಂತ ಪ್ರಮೋಟ್ ಮಾಡೋದು, ಥಿಯೇಟರ್ ಓಪನ್ ಇದೆ ಒಳ್ಳೆ ಸಿನಿಮಾ ಬಂದಿದೆ ಅಂತ ಪ್ರಮೋಟ್ ಮಾಡ್ತಾ ಇಲ್ಲ, ಅದೇ ಪ್ರಾಬ್ಲಮ್, ಅದೇ ಬೇಸರ. ಫಾರ್ ಇನ್ಸ್ಟೆನ್ಸ್ ಜೆ ಪಿ ನಗರ ಸಿದ್ದಲಿಂಗೇಶ್ವರ ಮೊನ್ನೆ ಸಂಜೆ 4 ಗಂಟೆವರೆಗೂ ಕ್ಲೋಸೇ ಇತ್ತು, ಅದು ಓಪನ್ ಮಾಡಿದ್ರು, ಯಾರೋ ಪ್ರಮೋಟ್ ಮಾಡಿಲ್ಲ, ಅಟ್ಲೀಸ್ಟ್ ಶೋ ಓಪನ್ ಆಗುತ್ತೆ, ಎಕ್ಸಿಬಿಟರ್ಗಳು ನಮ್ಮ ಥಿಯೇಟರ್ ಓಪನ್ ಆಗಿದೆ ಅಂತ ಹೇಳಲ್ಲ, ಅದು ಪ್ರಾಬ್ಲಮ್. ಸ್ಪ್ರೆಡ್ ಸಮ್ ಪಾಸಿಟಿವ್ ಥಿಂಗ್ಸ್, ಸ್ಪ್ರೆಡ್ ಸಮ್ ಪಾಸಿಟಿವಿಟಿ, ಸ್ಪ್ರೆಡ್ ಜಾಯ್, ಅಷ್ಟೇ ನಾವು ಹೇಳೋದು. ಆ್ಯಂಡ್ ಈ ಒಂದು ಸಿನಿಮಾನೇ ನೋಡಿ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ಪ್ರೀತಿ ಅಷ್ಟೇ ಇದೊಂದು ಪ್ರೀತಿಯ ಪ್ರಪಂಚ, ಪ್ರೀತಿನ ಹರಡಿ ಅಂತ. ಆ್ಯಂಡ್ ವೈಶಾನ್ಯನ ಹರಡೋದಕ್ಕಿಂತ ಪ್ರೀತಿನ ಹರಡೋದು ಸಮಾಜಕ್ಕೆ ಒಳ್ಳೆಯದಲ್ವಾ? ಸೊ ದಟ್ ಇಸ್ ದ ಹೋಲ್ ಪಾಯಿಂಟ್ ಆಫ್ ಲವ್ಲಿ. ಸೊ ಹಾಗಿರುವಾಗ ನೀವು ಮಾಡಿದಾಗ ಅಲ್ಲಿ ಥಿಯೇಟರ್ ಅಮ್ಮ ಹಂಗಮ್ಮ ಇನ್ನೊಂದು ಇತ್ತು ಸಾಕು, ಲೆಟ್ಸ್ ಸ್ಟಾಪ್ ಕ್ರಿಬಿಂಗ್, ಅದು ನನ್ನ ಉದ್ದೇಶ ಆಗಿದೆ. ಸರ್ ಪ್ರೊಡ್ಯೂಸರ್ಸ್ ಕಲೆಕ್ಷನ್ಸ್ ಎಲ್ಲ ಹೆಂಗಿದೆ? ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. ಬಟ್ ಏನಂತೇಳಿದ್ರೆ ಸಿನಿಮಾ ಒಳಗಡೆ ಕಂಟೆಂಟ್ ಏನು ವಿದ್ಯಮಾನಗಳು ಹೊರಡೇ ಇದೆ ಅದು ಜನರಿಗೆ ಅದು ಇಷ್ಟ ಆಗಿ ಅವರು ತುಂಬ ಎಂಜಾಯ್ ಮಾಡ್ತಾ ಇದಾರಲ್ಲ ಅದು ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಜಾನರ್ ಬೇರೆ ಇದೆ ಅಂತ ನಾವು ಆಲ್ರೆಡಿ ಫಸ್ಟೇ ಹೇಳಿದ್ವಿ. ಸೊ ಆ ಥರದ್ದು ನಾವು ಏನು ಎಕ್ಸೆಪ್ಟ್ ಮಾಡಿದ್ವಿ ಅದೇ ರಿಯಾಕ್ಷನ್ಸು ಜನರಿಂದ ಬರ್ತಾ ಇದೆ. ಖುಷಿಯಾಗಿದ್ದೀವಿ ಸರ್, ಏನು ತೊಂದರೆ ಇಲ್ಲ, ಚೆನ್ನಾಗಿ ಹೋಗ್ತಾ ಇದೆ ಸಿನಿಮಾ. ಸರ್ ನಾವು ಓವರ್ಸೀಸ್ ಕಾನ್ಸಲ್ಟ್ರೇಟ್ ಮಾಡ್ತಾ ಇದ್ದೀವಿ ಸರ್, ಇಲ್ಲಿ ಶೋಗಳು ಆಲ್ಮೋಸ್ಟ್ ಎಲ್ಲ ಇನ್ಕ್ರೀಸ್ ಮಲ್ಟಿಪ್ಲೆಕ್ಸಲ್ಲಿ ಅವರೇ ಇಂಟ್ರೆಸ್ಟ್ ಒಂದು ಇದು ಮಾಡ್ತಾ ಇದ್ದಾರೆ. ಓವರ್ಸೀಸ್ ಪ್ಲಾನ್ ಮಾಡ್ತೀವಿ ನಾವು, ಅವೆಲ್ಲ ಅನೌನ್ಸ್ ಮಾಡಿದ್ರು 21st or 22nd ಅಂತ, ಅದ್ರ ಬಗ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ 21ರೊಳಗಡೆ ಇವ್ರು ಇಟ್ಕೊಂಡು ಎಂಟರ್ ಸ್ಟೇಟ್ ರೌಂಡ್ ಹೊಡೆದ್ಬಿಟ್ಟು ಇವ್ರನ್ನ US ಕಳಿಸುವ ಪ್ಲಾನ್ ಇದೆ ಸರ್, ಮಾಡ್ತಾ ಇದ್ದೀವಿ. ಸರ್ ಸಿನಿಮಾದಲ್ಲಿರೋ ಒಂದು ವಿಷಯ ಅಂದರೆ ರಿವೀಲ್ ಮಾಡೋದು ಬೇಡ, ಸಿನಿಮಾ ನೋಡೋರಿದ್ದಾರೆ
ಬಟ್ ಅಂದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಆ ಥರದ್ದು ಒಂದು ವಿಷಯನ ಆ್ಯಡ್ ಮಾಡಿ ಅದು ಫಾರ್ ದ ಫಸ್ಟ್ ಟೈಮ್ ಅದ್ರ ಬಗ್ಗೆ ಡಾಕ್ಯುಮೆಂಟ್ರಿ ಬರುತ್ತೆ ಅಥವಾ ಯಾವುದೋ ಬೇರೆ ಥರ ಸಿನಿಮಾದಲ್ಲಿ ಅದನ್ನು ಆ್ಯಡ್ ಮಾಡ್ತಾರೆ ಬಟ್ ಒಂದು ಈ ಥರದ ಒಂದು ದೊಡ್ಡ ಸಿನಿಮಾದಲ್ಲಿ ಆ ಥರದ ಒಂದು ವಿಷಯನ ಆ್ಯಡ್ ಮಾಡಿ ಸೊ ಅದನ್ನು ನೀವು ಒಪ್ಕೊಂಡಿದ್ದು ಮಾಡಿದ್ದು ಏನಾಗುತ್ತೆ ಸಿನಿಮಾ ಯಾವಾಗಲೂ ಹೇಳ್ತೀನಲ್ಲ ಸಿನಿಮಾ ಇಸ್ ಸಚ್ ಅ ಪವರ್ಫುಲ್ ಮೀಡಿಯಂ ಇದ್ರ ಮೂಲಕ ಒಳ್ಳೆಯ ಸಂದೇಶನೂ ತುಂಬ ಚೆನ್ನಾಗಿ ಹೇಳ್ಬೋದು ಕೆಟ್ಟ ಸಂದೇಶನೂ ತುಂಬ ಚೆನ್ನಾಗಿ ಹೇಳ್ಬೋದು ಆ್ಯಂಡ್ ತುಂಬ ಜನ ಇನ್ಫ್ಲುಯೆನ್ಸ್ ಮಾಡಬಲ್ಲದಂಥ ಶಕ್ತಿ ಸಿನಿಮಾಗಿದೆ ಸೊ ಯಾವಾಗ ಒಂದಷ್ಟು ವಿಚಾರಗಳನ್ನ ನಾವು ಮಾತಾಡದೇ ಹೋಗ್ಬಿಡ್ತೀವಿ ಅದರ ಬಗ್ಗೆ ಡ್ವೆಲ್ ಮಾಡದೆ ಹೋಗ್ಬಿಡ್ತೀವಿ ಅದು ಹಾಗೆ ಹೈಡಿಂಗಲ್ಲಿ ಉಳಿದೋಗ್ಬಿಡುತ್ತೆ ಆ್ಯಂಡ್ ಅಂಥ ಒಂದು ಅಂದರೆ ಇದರಲ್ಲಿ ಅದು ಇದೇ ಅಲ್ಲ ಅದೇ ಮುಖ್ಯ ಉದ್ದೇಶ ಸಿನಿಮಾದಲ್ಲಿ ಸೊ ಆ ಇಂಟರ್ವಲ್ ಪಾಯಿಂಟ್ ಆದಮೇಲಿಂದ ಯಾಕೆ ಜನ ಟೋಟಲ್ ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಎಮೋಷ್ನಲ್ ಆಗಿ ನೋಡ್ತಿದ್ದಾರೆ ಅಂದರೆ ಆ ಒಂದು ಕಂಟೆಂಟಿಂದ ಆ್ಯಂಡ್ ಯಾವಾಗಲೂ ಅಷ್ಟೇ ಸಿ ನಮಗೇನೋ ತೊಂದರೆ ಆಗೋದು ಹಿಂಗೆ ಈ ಕಾರಣಕ್ಕೆ ತೊಂದರೆ ಆಯಿತು ಅಂತ ಗೊತ್ತಾದರೆ ಸರಿ ಗೊತ್ತಿಲ್ಲದೇ ತೊಂದರೆಗೆ ಸಿಗಾಕೊಂಡು ನರಳ್ತಾ ಇದ್ದಾಗ ಏನಂತೀರಿ ನೀವು ಅವ್ರ ಭಾವನೆಗೆ ಏನಂತೀರಿ ಆ್ಯಂಡ್ ಯಾರಿಂದನೂ ಹೇಗೋ ಏನೋ ಸಮಸ್ಯೆ ಆದಾಗ ನಾವು ದೂಷಣೆ ಮಾಡಬೇಕಾಗಿರೋದು ಕಲ್ಪ್ರಿಟ್ನೇ ಹೊರತು ವಿಕ್ಟಿಮ್ನಲ್ಲ ಆ್ಯಂಡ್ ಸಂಸಾರ ಸಂಬಂಧ ಪ್ರೀತಿ ಅಂತ ಬಂದಾಗ ಇಲ್ಲಿ ನಂಬಿಕೆ ತುಂಬ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಆ್ಯಂಡ್ ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ಪ್ರೀತಿಯಾಗಲಿ ಸಂಬಂಧಗಳಾಗಲಿ ಉಳಿಯಲ್ಲ ಆ್ಯಂಡ್ ಆ ನಂಬಿಕೆ ಅನ್ನೋ ಫ್ಯಾಕ್ಟ್ರು ಈ ಒಂದು ವಿಷಯಕ್ಕೆ ಬ್ಲೆಂಡ್ ಮಾಡಿ ಅಂದರೆ ಇರೋದು ದಟ್ ಈಸ್ ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಲವ್ಲಿ ಸೊ ಆ ಸಿನಿಮಾನ ನಾವು ಮೊದಲನೇ ದಿವಸದಿಂದ ಹೇಳ್ತಿರೋದು ಈ ಥರದ ಒಂದು ಅಂಶ ನಾವು ಇಲ್ಲಿ ತನಕ ಕಂಡಿರಲಿಲ್ಲ ಬೇರೆ ಸಿನಿಮಾಗಳಲ್ಲಿ ಇಲ್ಲಿ ಈ ಸಿನಿಮಾದಲ್ಲಿ ಆ ಪೊಟೆನ್ಷಿಯಲ್ ಅಥವಾ ಈ ಸಿನಿಮಾದ ಶಕ್ತಿ ಅಂದರೆ ಬೇಸಿಕಲಿ ಆ ಒಂದು ಕಂಟೆಂಟ್ನ ಸುತ್ತ ಇರ್ತಕ್ಕಂಥ ವಿಷಯ ಸೊ ದಟ್ಸ್ ನಮ್ಮ ಕಡೆಯಿಂದ ಒಂದು ಆನೆಸ್ಟ್ ಎಫರ್ಟ್ ಅಂತಹ ವಿಷಯಗಳನ್ನು ಚರ್ಚೆ ಆಗಬೇಕು ಬೆಳಕಿಗೆ ಬರಬೇಕು ಜನಕ್ಕೆ ಒಂದು ಅವೇರ್ನೆಸ್ ಇರಬೇಕು ಆ್ಯಂಡ್ ಹಾಗೆಂದ್ರೆ ನಾವೇನು ಸಿನಿಮಾ ಮಾಡ್ತೀವಿ ಜನರು ಕನೆಕ್ಟ್ ಆಗಬೇಕು ಜನರಲ್ಲಿ ಇವಾಗ ಇವತ್ತು ನಿಮ್ಮನೇಲೂ ಆ ಥರದ್ದು ಒಂದು ಇನ್ಸಿಡೆಂಟು ನಮ್ಮನೇಲೂ ಆ ಥರದ್ದು ಒಂದು ಇನ್ಸಿಡೆಂಟು ಅದು ಕನೆಕ್ಟ್ ಆಗಬೇಕು ನಾವು ಏನೋ ಇಮ್ಯಾಜಿನರಿ ಕಾನ್ಸೆಪ್ಟ್ನ ತೊಗೊಬಂದು ಸಿನಿಮಾ ಮಾಡಿದಾಗ ಅದು ಎಂಟರ್ಟೈನ್ಮೆಂಟ್ ಆಗುತ್ತೆ ಈವೊಂದು ಸಬ್ಜೆಕ್ಟು ಅದು ಜನರಿಗೆ ರೀಚ್ ಆಗಬೇಕು ಜನರಿಗೆ ಕನೆಕ್ಟ್ ಆಗಬೇಕು ಸಮಾಜಕ್ಕೆ ಹತ್ರ ಇರಬೇಕು ಮನುಷ್ಯರ ಭಾವನೆಗಳಿಗೆ ಹತ್ರ ಇರಬೇಕು ಒಂದು ಪರ್ಸೆಂಟ್ ಅಟ್ ಲೀಸ್ಟ್ 1% ಈ ಸಿನಿಮಾ ನೋಡೋದ ಮೇಲೆ ಒಂದು ಪ್ರೀತಿ ಮಾಡೋ ರೀತಿಯಾಗಿರ್ಬೋದು ಇವತ್ತಿನ ಬೆಳವಣಿಗೆ ನೋಡ್ತಾ ಇದೆ ನೆಗೆಟಿವಿಟಿ ಬೆಳವಣಿಗೆ ಡೈವರ್ಸ್ ಅದು ಇದು ಆಳುಮುಳು ಅಂತ ಏನೇನಿದೆ ಸಿನಿಮಾ ನೋಡಿದ್ರೆ ನಾವು ಫ್ರೆಶ್ ಮೂಡ್ ಕ್ರಿಯೇಟ್ ಆಗುತ್ತೆ ಗಂಡ ಹೆಂಡತಿ ಲವ್ ಹೆಂಗಿರುತ್ತೆ ಆ ದತ್ತಣ್ಣವ್ರದ್ದು ಒಂದು ಎಮೋಷನ್ಸ್ ಆ ಒಂದು ಕಾನ್ಸೆಪ್ಟ್ ಇಟ್ಟಿರೋದೆ ಏಜ್ಡ್ ಪರ್ಸನ್ಸು ಇವತ್ತು ಪ್ರೀತಿ ಒಳಗಡೆ ಯಾವ ಥರ ಮುಳುಗಿ ಪ್ರೀತಿ ಯಾವ ಥರ ಅಕ್ಸೆಪ್ಟ್ ಮಾಡಿಕೊಂಡು ಒರಿಜಿನಲ್ ಪ್ರೀತಿಗೆ ಏನು ರೆಸ್ಪೆಕ್ಟ್ ಕೊಡ್ತಾರೆ ಒಲವು ಅಂತ ಹೇಳಿದ್ರು ನಮ್ಮ ದತ್ತಣ್ಣವ್ರು ಅದು ಕಾಣಿಸುತ್ತಲ್ಲ ಸಿನಿಮಾದಲ್ಲಿ ಅದು ನಮಗೆ ಖುಷಿ ಸೊ ಬರೀ ಎಂಟರ್ಟೈನ್ಮೆಂಟ್ಗೋಸ್ಕರ ಸಿನಿಮಾ ಅಲ್ಲ ಇದು ಒಂದು ಫ್ರೆಶ್ ಮೂಡು ಒಂದು ಒಳಗಡೆ ಬಂದು ಕರೆಕ್ಟ್ ಆಗಬೇಕು ಜನ ಹೌದಪ್ಪ ಇದು ನಮ್ಮ ಜೀವನದಲ್ಲಿ ನಡೆದುಬಿಟ್ರೆ ಅನ್ನೋ ಒಂದು ಪ್ರಿಕಾಷನ್ಸ್ ಇರಬೇಕು ಹಂಗಾಗಿ ಆ ಸಿನಿಮಾ ಈ ಥರ ಮಾಡಿದ್ರು ಕಮರ್ಷಿಯಲ್ ಆಸ್ಪೆಕ್ಟ್ ನೋಡೇ ಇಲ್ಲ ನಾವು ಸಿನಿಮಾದಲ್ಲಿ